ಚಿತ್ರದುರ್ಗದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಹಿಂದೂ ಮಹಾಗಣಪತಿಯನ್ನ ಪ್ರತಿಷ್ಠಾಪಿಸಲಾಗಿದೆ. ನಟ ಅಭಿಷೇಕ್ ಅಮರೇಶ್ ಮಹಾಗಣಪತಿ ದರ್ಶನವನ್ನ ಪಡೆದರು. ಬಳಿಕ ಮಾತನಾಡಿದಂತ ಅಭಿಷೇಕ್, ರಾಜ್ಯದಲ್ಲಿ ರೈತರು ಹಲವು ಕಷ್ಟಗಳನ್ನು ಎದುರಿಸ್ತಾ ಇದ್ದಾರೆ, ರೈತರ ಕಷ್ಟಗಳಿಗೆ ಪರಿಹಾರ ಸಿಗಲಿ ಅಂತ ಪ್ರಾರ್ಥಿಸಿದ್ದೇನೆ. ನಾನು ನಮ್ಮ ಕುಟುಂಬದವರು ಯಾವತ್ತೂ ರೈತರ ಪರ, ನಾಳೆ ಮಂಡ್ಯದಲ್ಲಿ ನಡೆಯುವಂತ ಪ್ರತಿಭಟನೆಯಲ್ಲಿ ಭಾಗವಹಿಸುತ್ತೇನೆ ಅಂತ ಹೇಳಿದರು. ಬಳಿಯ ಈದ್ಗಾ ಮೈದಾನದಲ್ಲಿ ಪ್ರತಿಷ್ಠಾಪಿಸಲಾಗಿದ್ದಂತ ಗಣೇಶನನ್ನ ಸಂಭ್ರಮದಿಂದ ವಿಸರ್ಜನೆ ಮಾಡಲಾಯಿತು. ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಈ ವೇಳೆ ಡಿಜೆ ಸದ್ದಿಗೆ ಯುವಕರು ಕುಣಿದು ಕುಪ್ಪಳಿಸಿದರು. ನಂತರ ಹುಬ್ಬಳ್ಳಿಯ ಗ್ಲಾಸ್ ಹೌಸ್ ಪಕ್ಕದ ಬಾವಿಯಲ್ಲಿ ವಿಸರ್ಜನೆ ಮಾಡಲಾಯಿತು. ರಾಜ್ಯದಲ್ಲಿ ಭೀಕರ ಬರಗಾಲ ಹಿನ್ನೆಲೆಯಲ್ಲಿ ಸಮೃದ್ಧಿ ಮಳೆ ಬೆಳಗಾಗಿ ಜನ ಗಣೇಶನ ಮೊರೆ ಹೋಗಿದ್ದಾರೆ. ಗದಗ ಎಪಿಎಂಸಿ ಗಜಾನನ ಉತ್ಸವ ಸಮಿತಿ ಗೋವುಗಳ ಪೂಜೆ ಮಾಡುವ ಮೂಲಕ ಸಮೃದ್ಧ ಮಳೆ ಬೆಳೆಗೆ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಗಣೇಶನ ವಿಸರ್ಜನೆ ವೇಳೆ ಪೊಲೀಸರು ಕುಣಿದು ಕುಪ್ಪಳಿಸಿದ್ದಾರೆ. ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ತಮಟೆ ಸದ್ದಿಗೆ ಭರ್ಜರಿ ಸ್ಟೆಪ್ ಅನ್ನು ಹಾಕಿದ್ದಾರೆ. ಅಕ್ರಮ ಮರಳು ಸಾಗಾಟ ಆರೋಪದಡಿ ಟ್ರ್ಯಾಕ್ಟರ್ ಚಾಲಕನ ಮೇಲೆ ಪಿಎಸ್ಐ ಅಮಾನವೀಯವಾಗಿ ಹಲ್ಲೆ ನಡೆಸಿರುವಂತಹ ಆರೋಪ ಕೇಳಿಬಂದಿದೆ. ರಾಯಚೂರು ಜಿಲ್ಲೆ ಮಸ್ಕಿ ಪಟ್ಟಣದ ನಿರುಪಾದಿ ಹಲ್ಲೆಗೊಳಗಾಗಿರುವಂತಹ ವ್ಯಕ್ತಿ, ಈತ ಮೊನ್ನೆ ತಮ್ಮ ಜಮೀನಿನಲ್ಲಿ ಮರಳು ತೆಗೆದು ಟ್ರ್ಯಾಕ್ಟರ್ ಮೂಲಕ ಸಂಬಂಧಿಕರ ಮನೆಗೆ ಸಾಗಿಸ್ತಾ ಇದ್ದಂತೆ. ಈ ವೇಳೆ ಮಸ್ಕಿ ಠಾಣೆ ಪಿಎಸ್ಐ ಮಣಿಕಂಠ ಟ್ರ್ಯಾಕ್ಟರ್ ಅನ್ನು ತಡೆದು ಮನೆ ಬಂದಂತೆ ಹಲ್ಲೆಯನ್ನು ನಡೆಸಿದ್ದಾರೆ ಅಂತ ಆರೋಪ ಮಾಡಲಾಗಿದೆ. ಮಾರಕಾಸ್ತ್ರ ಹಿಡಿದು ಯುವಕನ ಕೊಲೆಗೆ ಯತ್ನಿಸ್ತಾ ಇದ್ದಂತ ನಾಲ್ವರನ್ನ ಚಿಕ್ಕಬಳ್ಳಾಪುರ ಪೊಲೀಸರು ಬಂಧಿಸಿದ್ದಾರೆ. ಬೊಮ್ಮಗಾನಹಳ್ಳಿ ಗ್ರಾಮದ ಎನ್ಎಸ್ಐಯು ಮಾಜಿ ಜಿಲ್ಲಾ ಅಧ್ಯಕ್ಷ ಚಂದ್ರು ಸೇರಿದಂತೆ ಅರವಿಂದ್, ಚಂಡೂರು ಹರೀಶ್, ಪಯ್ಯೂರು ಪ್ರಸಾದ್, ಪೀಚಗಾನಹಳ್ಳಿ ಹರೀಶ್ ಎಂಬುವರನ್ನ ಬಂಧಿಸಿದ್ದಾರೆ. ಇವರೆಲ್ಲ ಸೇರಿ ಜಿಮ್ ಟ್ರೈನರ್ ವಿಕ್ಕಿ ಎಂಬಾತನ ಕೊಲೆ ಮಾಡಲಿಕ್ಕೆ ಹೊಂಚು ಹಾಕ್ತಿದ್ದಾಗ ಬಂಧಿಸಿದ್ದಾರೆ. ಮೈಸೂರಿನಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಪತ್ನಿಯ ಕತ್ತು ಹಿಸುಕಿ ಪತಿ ಕೊಲೆಯನ್ನು ಮಾಡಿದ್ದಾನೆ. ಈ ಘಟನೆ ನಂಜನಗೂಡು ತಾಲೂಕು ದೊಡ್ಡ ಹೊಮ್ಮ ಗ್ರಾಮದಲ್ಲಿ ನಡೆದಿದೆ. 35 ವರ್ಷದ ರೂಪ ಮೃತ ದುರ್ದೈವಿ. ಆರೋಪಿ ಮಂಜುನಾಥನ್ನ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರಿನಲ್ಲಿ ಚಲಿಸ್ತಾ ಇದ್ದಂಥ ಕಾರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಕಾರ್ನ ಎಂಜಿನ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಕಾರು ಸುಟ್ಟು ಕರಕಲಾಗಿದೆ. ಈ ಘಟನೆ ಬೆಂಗಳೂರಿನ ಪೂರ್ಣಿಮಾ ಥಿಯೇಟರ್ ಬಸ್ ನಿಲ್ದಾಣದ ಬಳಿ ನಡೆದಿದೆ. ಸನಾತನ ಧರ್ಮವನ್ನು ಡೆಂಗಿ ಮಲೇರಿಯಾಗೆ ಹೋಲಿಸಿ ವಿವಾದದ ಬೆಂಕಿ ಹೊತ್ತಿಸಿದ್ದಂಥ ಉದಯನಿಧಿ ಸ್ಟಾಲಿನ್ ಇದೀಗ ಮತ್ತೊಂದು ವಿವಾದವನ್ನು ಸೃಷ್ಟಿಸಿದ್ದಾರೆ. ಹಿಂದಿ ನಟಿಯರನ್ನು ಸಂಸತ್ತಿಗೆ ಆಹ್ವಾನಿಸಿದೆ. ಆದರೆ ವಿಧವೆ ಬುಡಕಟ್ಟು ಜನಾಂಗದವರು ಅಂತ ದ್ರೌಪದಿ ಮುರ್ಮು ಅವರನ್ನು ಸಂಸತ್ತಿಗೆ ಆಹ್ವಾನಿಸಿಲ್ಲ ಅಂತ ಹೇಳಿದ್ದಾರೆ. ಉದಯನಿಧಿ ಈ ಮಾತಿಗೆ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗಿದೆ. ಕೆನಡಾದಲ್ಲಿರುವಂಥ ಭಾರತದ ವೀಸಾ ಕೇಂದ್ರಗಳು ತಾತ್ಕಾಲಿಕವಾಗಿ ಸೇವೆ ಸ್ಥಗಿತಗೊಳಿಸಿವೆ. ಕೆನಡಾ ಪ್ರಜೆಗಳ ವೀಸಾ ಅರ್ಜಿಗಳ ಪರಿಶೀಲನೆ ಕಾರ್ಯವನ್ನು ಸದ್ಯಕ್ಕೆ ನಿಲ್ಲಿಸಿರುವುದಾಗಿ ವೀಸಾ ಪರಿಶೀಲನಾ ಸಂಸ್ಥೆ ವಿಎಲ್ಎಸ್ ಇಂಟರ್ನ್ಯಾಷನಲ್ ಸ್ಪಷ್ಟಪಡಿಸಿದೆ. ಗುವಾಹಟಿಯಿಂದ ಅಗರ್ತಲಾಗೆ ಹೋಗ್ತಾ ಇದ್ದಂಥ ವಿಮಾನದ ಬಾಗಿಲು ತೆರಲಿಕ್ಕೆ ಪ್ರಯಾಣಿಕನೋರ್ವ ಯತ್ನವನ್ನು ಮಾಡಿದ್ದಾನೆ. ವಿಮಾನ ಲ್ಯಾಂಡ್ ಆಗುವ ವೇಳೆಗೆ ಬಾಗಿಲು ತೆರಲಿಕ್ಕೆ ಮುಂದಾದವನಿಗೆ ಸಹ ಪ್ರಯಾಣಿಕರು ಗೂಸ ಕೊಟ್ಟಿದ್ದಾರೆ. ಬಾಗಿಲು ತೆರಿತಾ ಇದ್ದವನನ್ನು ಹಿಡಿದ ಕಾರಣಕ್ಕೆ ಅನಾಹುತ ತಪ್ಪಿದೆ. ಸಂಸತ್ನಲ್ಲಿ ಮಹಿಳಾ ಮೀಸಲಾತಿ ಬಿಲ್ ಅಂಗೀಕಾರವಾದ ಬೆನ್ನಲ್ಲೇ ನಿನ್ನೆ ಬಾಲಿವುಡ್ ನಟಿಯರು ಸಂಸತ್ ಭೇಟಿ ನೀಡಿದ್ರು. ಇಶ್ರಿತಾ ಭಟ್, ತಮನ್ನಾ ಭಾಟಿಯಾ ಸೇರಿದಂತೆ ಹಲವರು ಭೇಟಿಯನ್ನು ನೀಡಿ ಮಹಿಳಾ ಮೀಸಲಾತಿ ಜಾರಿ ಬಗ್ಗೆ ಖುಷಿಯನ್ನು ಹಂಚಿಕೊಂಡರು. ಈ ಬಿಲ್ ಡೆಫಿನೆಟ್ಲಿ ಹಮಾರಿಗೆ ಬಹುತ್ ಹಿ ಜರುರಿ ಥಾ ಔರ್ ಹರ್ ಫೀಲ್ಡ್ ಮೇ ಔರತೆ ವೋ ಚಾಹೆ ವೋ ಕೋಯಿ ಸೀಮಾ ಪೆ ಲಡ್ ರಹಿ ಹೂಂ ಯಾ ಅಲಗ್ ಅಲಗ್ ಫೀಲ್ಡ್ಸ್ ಮೇ ಎಕ್ಸೆಲ್ ಕರ್ ರಹಿ ಹೂಂ ತೋ ವೋ ಹಮಾರೆ ದೇಶ್ ಕೋ ಕ್ಯೂ ನಹೀ ಜಗಾ ಸಕ್ತಿ ತೋ ಉನ್ಕಾ ಜೋ ರೆಪ್ರೆಸೆಂಟೇಶನ್ ಹೈ ಬಹುತ್ ಜ್ಯಾದಾ ಜರುರಿ ಔರ್ ಯೇ ಬಿಲ್ ಕಾ ಪಾಸ್ ಹೋನಾ
हमारे लिए बहुत ही गर्व की बात है। हमारे ऑनरेबल प्राइम मिनिस्टर ने जो ये कदम उठाया है, बहुत ही फ्यूचर के बारे में सोच के, हमारे देश की औरतों के बारे में, उनकी उनके कैसे बढ़े उसके बारे में सोच के उन्होंने किया है। और ये बदलाव डेफिनेटली सबको आगे चलते चलते बहुत मदद करने। ಇಸ್ಲಾಮಿಕ್ ರಾಷ್ಟ್ರ ಇರಾನ್ನಲ್ಲಿ ಹಿಜಾಬ್ ವಿರುದ್ಧ ಮಹಿಳೆಯರ ಪ್ರತಿಭಟನೆ ತೀವ್ರವಾಗಿದೆ. ಅದರ ಹೊರತಾಗಿಯೂ ತನ್ನ ನಿಲುವಿನಲ್ಲಿ ಬದಲಾವಣೆಗೆ ಒಪ್ಪದ ಸರ್ಕಾರ ಇದೀಗ ನಿಯಮಗಳನ್ನು ಮತ್ತಷ್ಟು ಕಠಿಣಗೊಳಿಸಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಹಿಜಾಬ್ ಧರಿಸಲಿಕ್ಕೆ ನಿರಾಕರಿಸುವ ಮುಸ್ಲಿಂ ಮಹಿಳೆಯರಿಗೆ 10 ವರ್ಷಗಳ ಜೈಲು ಶಿಕ್ಷೆ ವಿಧಿಸುವ ಮಸೂದೆಯನ್ನ ಇರಾನ್ ಅಂಗೀಕರಿಸಿದೆ. ಜೊತೆಗೆ ಮಸೂದೆ ಅಂಗೀಕಾರ ವಿರೋಧಿಸುವಂತವರಿಗೆ ಭಾರಿ ದಂಡ ಹಾಕಲಾಗುತ್ತೆ ಅಂತ ಇರಾನ್ ಸರ್ಕಾರ ಹೇಳಿದೆ. ಇನ್ನು ಇರಾನ್ನಲ್ಲಿ ಹಿಜಾಬ್ ವಿರೋಧಿಸಿ ಭಾರಿ ಪ್ರತಿಭಟನೆ ನಡೆದಿತ್ತು. ಪ್ರತಿಭಟನೆಯಲ್ಲಿ 500ಕ್ಕೂ ಹೆಚ್ಚು ಮಹಿಳೆಯರು ಸಾವನ್ನಪ್ಪಿದ್ರು. ಆದರೂ ಕೂಡ ಈ ಮೊಂಡು ನಿರ್ಧಾರಗಳನ್ನು ಕಂಟಿನ್ಯೂ ಮಾಡಿದ ಇರಾನ್. ಸ್ಲೀಪಿಂಗ್ ಮೂಡ್ನಲ್ಲಿರುವಂಥ ಚಂದ್ರಯಾನ 3 ವಿಕ್ರಮ್ ಹಾಗೂ ಪ್ರಜ್ಞಾನ್ಗಳನ್ನು ರೀಸ್ಟಾರ್ಟ್ ಮಾಡುವ ಪ್ರಕ್ರಿಯೆಯಲ್ಲಿ ತೊಡಗಿದೆ ಇಸ್ರೋ ಟೀಮ್. ಸೆಪ್ಟೆಂಬರ್ 4ರಂದು ಸ್ಲೀಪಿಂಗ್ ಮೂಡ್ಗೆ ಹೋಗಿರುವಂಥ ವಿಕ್ರಮ್ ಪ್ರಜ್ಞಾನ್ ಮೇಲೆ 14 ದಿನಗಳ ಎಚ್ಚರಗೊಳಿಸುವಂಥ ಕಾರ್ಯ ನಡೀತಾ ಇದೆ. ಬ್ಯಾಟರಿ ಮೇಲೆ ಸೂರ್ಯನ ಕಿರಣಗಳು ಬಿದ್ದ ಮೇಲೆ ಬ್ಯಾಟರಿ ಚಾರ್ಜ್ ಆಗಿ ಮತ್ತೆ ಕೆಲಸ ಮಾಡುವಂಥ ಸಾಧ್ಯತೆಗಳ ಮೇಲೆ ಇಸ್ರೋ ಕೆಲಸವನ್ನು ಮಾಡ್ತಾ ಇದೆ. ಟೀಸರ್ ಹಾಗೂ ಟೈಟಲ್ ಹಾಡಿನಿಂದ ಸದ್ದು ಮಾಡಿತ್ತು ಬ್ಯಾಡ್ ಮಾನರ್ಸ್. ಇದೀಗ ಮೋಟಿವೇಶನಲ್ ಹಾಡೊಂದು ರಿಲೀಸ್ ಆಗಿದೆ. ಚರಣ್ ರಾಜ್ ಮ್ಯೂಸಿಕ್ ಕೊಟ್ಟಿರುವಂಥ ಈ ಹಾಡಿಗೆ ಜಯಂತ್ ಕಾಯ್ಕಿಣಿ ಅದ್ಭುತ ಪದಗಳನ್ನು ಕೂಣಿಸಿದ್ದಾರೆ. ಏಕದಿನ ವಿಶ್ವಕಪ್ ಇನ್ನೇನು ಹತ್ತಿರ ಬಂತು. ಅಕ್ಟೋಬರ್ 8ರಂದು ಚೆನ್ನೈನಲ್ಲಿ ಭಾರತ ತನ್ನ ಮೊದಲ ಪಂದ್ಯವನ್ನು ಆಸ್ಟ್ರೇಲಿಯಾ ವಿರುದ್ಧ ಆಡಲಿದೆ. ಅದಕ್ಕೂ ಮುನ್ನ ಇಂದಿನಿಂದ ಆಸ್ಟ್ರೇಲಿಯಾ ವಿರುದ್ಧ 6 ದಿನಗಳಲ್ಲಿ 3 ಏಕದಿನ ಪಂದ್ಯಗಳನ್ನು ಆಡಲಿರುವಂಥ ಭಾರತ ವಿಶ್ವಕಪ್ಗೆ ಬೇಕಿರುವಂಥ ಕೊನೆ ಹಂತದ ಸಿದ್ಧತೆಯನ್ನು ನಡೆಸಲಿದೆ. ಇನ್ನು ಮಧ್ಯಾಹ್ನ 1:30ಕ್ಕೆ ಮೊಹಾಲಿಯಲ್ಲಿ ಪಂದ್ಯ ಆರಂಭವಾಗಲಿದ್ದು ಟೀಂ ಇಂಡಿಯಾವನ್ನು ಕನ್ನಡಿಗ ಕೆಎಲ್ ರಾಹುಲ್ ಮುನ್ನಡೆಸಲಿದ್ದಾರೆ. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಹಾಗೂ ಹಾರ್ದಿಕ್ ಪಾಂಡ್ಯಗೆ ಮೊದಲೆರಡು ಪಂದ್ಯಗಳಿಗೆ ವಿಶ್ರಾಂತಿಯನ್ನು ನೀಡಲಾಗಿದೆ.